ಯಾತಕ್ಕಾಗಿ ಇವೆಲ್ಲ ಆರೋಪ ಹೊರಿಸ್ತಾ ಇದ್ದಾರೆ ನಮ್ಗೆ ಅಂತ ಹೇಳಿದ್ರೆ, ಕಳೆದ ಇಪ್ಪತ್ತೆರಡು ವರ್ಷದಿಂದ ಇವರು ಪುರಸಭೆ ಇವ್ರ ಕಂಟ್ರೋಲ್ನಲ್ಲಿತ್ತು, ಈ ಸಾರಿ ಪ್ರತಿ ಒಂದು ಚುನಾವಣೆನೂ ಅವ್ರು ಕಳ್ಕೊಂಡಿದ್ದಾರೆ. ತಾಲೂಕ್ ಪಂಚಾಯತಿ ಆಗ್ಬೋದು, ಜಿಲ್ಲಾ ಪಂಚಾಯತಿ ಆಗ್ಬೋದು, ಎ ಪಿ ಎಂ ಸಿ ಆಗ್ಬೋದು, ಇತರ ಇತರ ಚುನಾವಣೆ ಪ್ರತಿಯೊಂದು ಕಳ್ಕೊಂಡಿರೋದ್ರಿಂದ ಭಯ ಹುಟ್ಕೊಂಡಿದೆ. ಆಮೇಲೆ ಅವ್ರ ಆಸ್ತಿಗಳಲ್ಲಿ ಕೆ ಆರ್ ಪೇಟೆಯಲ್ಲಿ ನಮ್ಮ ಹಿಂದುಳಿದ ಸಮುದಾಯದ ಜನಾಂಗದ ಆಸ್ತಿ ಯಾರು ಯಾರ ಹೆಸರಿಗೆ ಮಾಡ್ಕೊಂಡಿದ್ದಾರೆ, ಯಾರು ಯಾರು ಯಾರ ಕಡೆಯಿಂದ ಹಣ ಮಾಡಿದ್ದಾರೆ ಅಂತ ಇಡೀ ತಾಲೂಕು ಟೌನಿನ ಜನಾಂಗಕ್ಕೆ ಗೊತ್ತಿದೆ. ಆ ಭಯ ಹುಟ್ಕೊಂಡಿದೆ. ಆಮೇಲೆ ಅವ್ರು ಮಾಡಿರುವಂಥ ಆಸ್ತಿಗಳು 600 ಎಕರೆ 21 ಕುಂಟೆ 32 ಕುಂಟೆ ಜಮೀನಿನಲ್ಲಿ ಒತ್ತುವರಿ ಮಾಡಿ ಬಿಲ್ಡಿಂಗ್ ಅನ್ನು ಕಟ್ಟಿದ್ದಾರೆ. ಅದನ್ನು ನಾನು ಕೋರ್ಟು ಮತ್ತು ಸರ್ಕಾರದಲ್ಲೇ ಅದನ್ನು ಓಪನ್ ಮಾಡಿಸಿದ್ದೀನಿ. ಸರ್ಕಾರನೂ ಅದಕ್ಕೆ ಆರ್ಡ್ರ್ ಕೊಟ್ಟಿದೆ, ಡಿ ಸಿ ಅವ್ರ ಹತ್ರ ಇದೆ. ಹೋದ ಸರಿ ಇವ್ರ ಸರ್ಕಾರ ಇವ್ರದ್ದಿತ್ತು ಅಂದ್ಬಿಟ್ಟು ಮುಚ್ಚಾಕೊಂಡು ಹೋದ್ರು. ಈವಾಗ ನಾವು ಅಲೈನ್ಸ್ ಗೌರ್ಮೆಂಟು ಬಿಡೋ ನೋಡೋಣ ಅನ್ನೋ ಒಂದು ಭಾವನೆಯಿಂದ ಸುಮ್ಮನಿದ್ದು ಈ ರೀತಿ ಇವ್ರು ಕೆಣಕ್ತಾ ಇರೋದ್ರಿಂದ ಅದು ಓಪನ್ ಆಗುತ್ತೆ. ಆ ಭಯನೂ ಉಟ್ಕೊಂಡಿರ್ಬೇಕು ಇವ್ರಿಗೆ. ನಾಳೆ ನಮ್ಮ ಬಿಲ್ಡಿಂಗ್ಗಳು ಡೆಮೊಲ್ಯೂಷನ್ ಆಗ್ಬೋದು, ನಮ್ಮ ಆಸ್ತಿಗಳು ಹೋಗ್ಬೋದು ಅಂತ ಅದರಿಂದ ಈ ರೀತಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ನಾರಾಯಣಗೌಡರು ಬಾಕಿ ಹಣಕ್ಕೆ ಬಿಜೆಪಿ ಹತ್ರ ಕೇಳ್ತಿದ್ದಾರೆ. 23ಕ್ಕೆ ಚುನಾವಣೆ ರಿಸಲ್ಟ್ ಬರ್ತಿದ್ದಂಗೆ ಇವ್ರ ಕೆಆರ್ಪೇಟೆಲ್ಲ ಇರಲ್ಲ, ಇವ್ರಿಗೆ ಸ್ವಪ್ನ ಬಿದ್ದಿದೆ. ಮಹಾರಾಷ್ಟ್ರದೊಂದು ಭಾಗ ಗೊತ್ತಿದೆಯಾ ಇವ್ರಿಗೆ? ಮಹಾರಾಷ್ಟ್ರದಲ್ಲಿ ಹೊಂಟೋಗ್ತಾರೆ, ಇವ್ರು ಹೋಗ್ತಾರೆ. ಮಹಾರಾಷ್ಟ್ರಕ್ಕೆ ನಾನು ಕರ್ಕೊಂಡು ಹೋಗ್ಬಿಡ್ಬೇಕು. ನಾನು ಮಹಾರಾಷ್ಟ್ರ 35 ವರ್ಷ ಇದ್ದವನು, ನಾನು ಆತ್ಮಪೂರ್ವಕವಾಗಿ ನಾನು ಕೆಆರ್ಪೇಟೆಗೆ ಬಂದವನು. ಇವ್ರ ಕುಟುಂಬ ಅಲ್ಲ, ಇವ್ರ ಅಜ್ಜ ತಾತನೂ ನಾನು ಮಹಾರಾಷ್ಟ್ರಕ್ಕೆ ಬಿಡಕ್ಕೆ ಸಾಧ್ಯ ಇಲ್ಲ. ಅದನ್ನು ನಿಲ್ಲಿಸ್ಬೇಕಾಗ್ತದೆ. ಇವರು ಬೇರೆ ಏನಾದ್ರು ಆರೋಪ ಮಾಡಲಿ, ಈ ಆರೋಪ ಮಾಡಕ್ಕೆ ಅವ್ರಿಗೆ ನಿಜವಾಗ್ಲೂ ಇದಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ರಾಜಕಾರಣದ ಇದ್ರಲ್ಲಿ ಮಾಡ್ಕೊಂಡು ಹೋಗ್ಲಿ, ಬೇರೆ ಥರ ಮಹಾರಾಷ್ಟ್ರಕ್ಕೆ ಹೊರಟೋಗ್ತಾರೆ. ಮಹಾರಾಷ್ಟ್ರಕ್ಕೆ ಇವ್ರು ಕಳಿಸಿದ್ರ ನನಗೆ, ನಾನು ಆತ್ಮಪೂರ್ವ ಹೊಟ್ಟೆ ಬಟ್ಟೆಗಾಗಿ ನಮ್ಮ ಕುಟುಂಬ ಸನ್ಮಾಸಿಗೆ ಹೋಗಿದೆ, ನಾನು ಉದ್ಯಮಿಯಾದೆ, ಶ್ರಮ ಪಟ್ಟೆ, ಪುನಃ ಈ ನಾನು ಕೆಆರ್ಪೇಟೆ ನನ್ನ ಜನ್ಮಭೂಮಿಯನ್ನು ನಾನು ಗುರುತಿಸ್ಕೊಂಡಿದ್ದೀನಿ. ಇವರೆಲ್ಲ ಯಾರು ಓಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಬಿ ಜೆ ಪಿಯವ್ರ ಜೊತೆ ಅಂತ ಹೇಳಿದ್ರೆ ಎಲ್ಲ ಪಕ್ಷದವರು ಬರ್ತಾರೆ, ಕುಂದ್ಕೋತಾರೆ, ಮಾತಾಡ್ತಾರೆ. ಯಾಕಂದ್ರೆ ನಾನೊಬ್ಬ ಶಾಸಕನಾಗಿರೋದ್ರಿಂದ ಬಿ ಜೆ ಪಿಯವರು ಇದ್ದಾರೆ ಅಲ್ಲಿ ಸದನದಲ್ಲಿ. ಕಾಂಗ್ರೆಸ್ನವರು ಬರ್ತಾರೆ. ನನಗೆ ಜಾಸ್ತಿ ಕಾಂಗ್ರೆಸ್ನವ್ರ ಹತ್ರ ಸಂಬಂಧ ಇದೆ, ಸಂಪರ್ಕ ಇದೆ. ಆರೋಪ ಯಾಕೆ ಮಾಡ್ತಾ ಇಲ್ಲ? ಇವರು ಭಯ ಉಟ್ಕೊಂಡಿರ್ಬೋದು. ನೋಡಿ, ಅದು ಅವರ ಇರೋ ತಲೆ ಭಾರನ ನನ್ನ ಮೇಲೆ ಆಗ್ತಾ ಇದೆ. ಅವ್ರಿಗೆ ಇರೋ ಅಂತ ಸ್ಟಾಂಪ್ಗಳನ್ನ ನನ್ನ ಮೇಲೆ ಒಳ್ಳಾಗ್ತಾ ಇದೆ. ಅದನ್ನೇ ಅವ್ರ ಒಂದು ಮಿರರ್ ಎದುರುಗಡೆ ನಿಂತ್ಕೊಂಡು ನೋಡ್ಲಿ, ಅವ್ರಿಗೆ ಅರ್ಥ ಆಗುತ್ತೆ. ನನ್ನ ಮೇಲೆ ಕ್ರಿಮಿನಲ್ಲು, ನಾನು ಗುಂಡ ಅನ್ನೋದನ್ನ ಸಾಬೀತು ಮಾಡ್ಲಿ.